हलो माय डियर स्टूडेंट्स, वेलकम बैक टू माय क्लास। सुमार दिन हिंदे नानु एरडने तरगतिया 16ने पाठवादंतह कावेरी एनुव गद्यवन्न माडिदे, नेनपिदे अल्वा मक्कळेल्लरिगू। इवत्तिन दिनद तरगतिनल्लि ई ओंदु पाठद नोट्सन्न बरेयोदु हेगे अंत हेळि हेळ्कोड्तीनि। नोडि, नोट्सन्न बरेयोदक्किंत मुंचे दिनांकवन्न हाकि पाठद हेसरन्न निम्म क्लास वर्क अल्लि बरीबेकु। ನಂತರ ಈ ಪಾಠದಲ್ಲಿ ಬರ್ತಕ್ಕಂಥ ಹೊಸ ಪದಗಳನ್ನು ಬರೀಬೇಕಾಗುತ್ತೆ। ಇಲ್ಲಿ ಸ್ಪಷ್ಟವಾಗಿ ಉಚ್ಚರಿಸಿ ಅಂತ ಕೆಲವು ಪದಗಳನ್ನು ಕೊಟ್ಟಿದ್ದಾರೆ। ಈ ಪದಗಳನ್ನು ನೀವು 5 ಬಾರಿ ಬರೀಬೇಕು। ಇದಾದ ನಂತರ ಇಲ್ಲಿ ಪದಗಳ ಅರ್ಥ ಅಂದ್ರೆ ಓದಿ ತಿಳಿಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ। ಇದನ್ನ ನೀವು ನಿಮ್ಮ ಕ್ಲಾಸ್ ವರ್ಕ್ ಅಲ್ಲಿ ಬರೀಬೇಕು। ನಾನು ಒಂದೊಂದಾಗಿ ಓದ್ತೀನಿ ನೋಡಿ। ಜೀವನದಿ ಅಂದ್ರೆ ಎಂದೂ ಬತ್ತದ ನದಿ, ರಮಣೀಯ ಚಲುವಾದ, ಪ್ರೇಕ್ಷಣೀಯ ನೋಡಲು ಆಕರ್ಷಕವಾದ ಅಥವಾ ರಮ್ಯವಾದ, ಶುದ್ಧೀಕರಿಸು ಶುಚಿಗೊಳಿಸು, ಜಲಪಾತ ನೀರು ದುಮುಕುವ ಸ್ಥಳ, ನಿಯಂತ್ರಿಸು ಹಿಡಿತ ಹತೋಟಿ, ಅಣೆಕಟ್ಟು ಹರಿಯುವ ನದಿಗೆ ಅಡ್ಡಲಾಗಿ ಕಟ್ಟಿದಂತಹ ಕಟ್ಟೆ, ಉಪಕಾರ ಸಹಾಯ ನೆರವು। ನೆಕ್ಸ್ಟ್ ಅಭ್ಯಾಸದ ಪ್ರಶ್ನೆಗಳಿಗೆ ಬರೋಣ। ಈ ಪ್ರಶ್ನೆಗಳಿಗೆ ಉತ್ತರ ಹೇಳಿರಿ ಅಂತ ಹೇಳಿ ಕೊಟ್ಟಿದ್ದಾರೆ। ಹಾಗಾಗಿ ನೀವು ಇದನ್ನ ಬರೆಯೋ ನೆಸೆಸಿಟಿ ಏನಿಲ್ಲ ಮಕ್ಕಳೇ, ಇದನ್ನ ಹಾಗೇನೇ ಈ ಉತ್ತರವನ್ನ ಹೇಳಬೇಕಾಗುತ್ತೆ। ಕಾವೇರಿ ನದಿಯನ್ನು ಏನೆಂದು ಕರೆಯುತ್ತಾರೆ? ಎರಡನೇ ಪ್ರಶ್ನೆ, ಕಾವೇರಿ ನದಿಗೆ ತ್ರಿವೇಣಿ ಸಂಗಮದಲ್ಲಿ ಯಾವ ನದಿಗಳು ಸೇರುತ್ತವೆ? ನಂತರ ಮೂರನೇ ಪ್ರಶ್ನೆ, ಬೃಂದಾವನವನ್ನು ಎಲ್ಲಿ ನಿರ್ಮಿಸಲಾಗಿದೆ? ನಾಲ್ಕನೇ ಪ್ರಶ್ನೆ, ವಿದ್ಯುತ್ ಉತ್ಪಾದನಾ ಕೇಂದ್ರಕ್ಕೆ ಒದಗಿಸುವ ನೀರನ್ನು ಎಲ್ಲಿ ನಿಯಂತ್ರಿಸಲಾಗುವುದು? ಪ್ರಶ್ನೆ ಐದು, ಕಾವೇರಿ ನದಿ ಯಾವ ಯಾವ ರಾಜ್ಯಗಳಲ್ಲಿ ಹರಿಯುತ್ತದೆ? ಇದಕ್ಕೆ ನೀವು ಉತ್ತರವನ್ನು ಹೇಳಬೇಕಾಗುತ್ತೆ। ನಂತರ ಈ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ। ಪ್ರಶ್ನೆ ನೋಡೋಣ, ಕನ್ನಡ ನಾಡಿನ ಜೀವನದಿ ಯಾವುದು? ಯಾವುದು? ಕನ್ನಡ ನಾಡಿನ ಜೀವನದಿ ಕಾವೇರಿ। ನಂತರ, ಕಾವೇರಿ ನದಿ ಎಲ್ಲಿ ಹುಟ್ಟುತ್ತದೆ? ಉತ್ತರ, ಕಾವೇರಿ ನದಿ ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಬೆಟ್ಟ ಸಾಲಿನ ತಲಕಾವೇರಿಯಲ್ಲಿ ಹುಟ್ಟುತ್ತದೆ। ಮೂರನೇ ಪ್ರಶ್ನೆ, ಕಾವೇರಿ ನದಿಯ ದೊಡ್ಡ ಅಣೆಕಟ್ಟಿನ ಹೆಸರೇನು? ಉತ್ತರ, ಕಾವೇರಿ ನದಿಯ ದೊಡ್ಡ ಅಣೆಕಟ್ಟಿನ ಹೆಸರು ಕೃಷ್ಣರಾಜಸಾಗರ ಅಣೆಕಟ್ಟು। ನಾಲ್ಕನೇ ಪ್ರಶ್ನೆ, ಏಷ್ಯಾ ಖಂಡದ ಪ್ರಥಮ ವಿದ್ಯುತ್ ಉತ್ಪಾದನಾ ಕೇಂದ್ರ ಯಾವುದು? ಉತ್ತರ, ಶಿವನ ಸಮುದ್ರವು ಏಷ್ಯಾ ಖಂಡದ ಪ್ರಥಮ ವಿದ್ಯುತ್ ಉತ್ಪಾದನಾ ಕೇಂದ್ರವಾಗಿದೆ। ಐದನೇ ಪ್ರಶ್ನೆ, ಕಾವೇರಿ ನದಿ ಹರಿದು ಕೊನೆಗೆ ಎಲ್ಲಿಗೆ ಸೇರುತ್ತದೆ? ಉತ್ತರ, ಕಾವೇರಿ ನದಿ ಹರಿದು ಕೊನೆಗೆ ಬಂಗಾಳ ಕೊಲ್ಲಿಗೆ ಸೇರುತ್ತದೆ। ಈ ಪದಗಳನ್ನು ಬಳಸಿ ಸ್ವಂತ ವಾಕ್ಯವನ್ನು ರಚಿಸಿ। ಅನುಕೂಲ, ಕಾವೇರಿ ನದಿಯ ನೀರಿನಿಂದ ಅಥವಾ ಕಾವೇರಿ ನೀರಿನಿಂದ ರೈತರ ವ್ಯವಸಾಯಕ್ಕೆ ಅನುಕೂಲವಾಗಿದೆ। ನಂತರ ಪ್ರಸಿದ್ಧಿ, ತುಮಕೂರು ಕಲ್ಪವೃಕ್ಷ ನಾಡು ಎಂದು ಪ್ರಸಿದ್ಧಿಯನ್ನು ಪಡೆದಿದೆ। ಸುಂದರ, ನಮ್ಮ ಮನೆ ಸುಂದರವಾಗಿದೆ। ರಮಣೀಯ, ಕನ್ನಡ ನಾಡಿನ ಪ್ರಕೃತಿ ರಮಣೀಯವಾಗಿದೆ। ಐದನೇ ಪದ, ಉಪಕಾರ, ನಾವು ಕಷ್ಟದಲ್ಲಿರುವವರಿಗೆ ಸಹಾಯ ಅಥವಾ ಉಪಕಾರ ಮಾಡಬೇಕು। ಇಲ್ಲಿ ಸಹಾಯ ಅಂತ ಬರೀಬೇಡಿ, ಉಪಕಾರ ಅಂಥೇಳಿ ಬರೀರಿ। ನಾವು ಕಷ್ಟದಲ್ಲಿರುವವರಿಗೆ ಉಪಕಾರ ಮಾಡಬೇಕು। ನಂತರ ಆ ಪಟ್ಟಿಯಲ್ಲಿರುವ ಪದಗಳಿಗೆ ಸರಿಯಾದ ಪದವನ್ನು ಆ ಪಟ್ಟಿಯಿಂದ ಹೊಂದಿಸಿ ಬರೆಯಿರಿ। ನೋಡಿ, ಆ ಪಟ್ಟಿನಲ್ಲಿ ಏನು ಕೊಟ್ಟಿದ್ದಾರೆ? ಮೊದಲು ಶ್ರೀರಂಗಪಟ್ಟಣ, ಕೃಷ್ಣರಾಜಸಾಗರ, ಭರಚುಕ್ಕಿ, ಶಿವನ ಸಮುದ್ರ। ಆ ಪಟ್ಟಿನಲ್ಲಿ ಅಣೆಕಟ್ಟು, ಪ್ರೇಕ್ಷಣೀಯ ಸ್ಥಳ, ವಿದ್ಯುತ್ ಉತ್ಪಾದನಾ ಕೇಂದ್ರ, ಜಲಪಾತ. ಶ್ರೀರಂಗಪಟ್ಟಣ ಅನ್ನೋದೇನು? ಇಲ್ಲಿ ಪ್ರೇಕ್ಷಣೀಯ ಸ್ಥಳ. ಕೃಷ್ಣರಾಜಸಾಗರ ಅಣೆಕಟ್ಟು, ಭರಚುಕ್ಕಿ ಜಲಪಾತ, ಶಿವನ ಸಮುದ್ರ, ವಿದ್ಯುತ್ ಉತ್ಪಾದನಾ ಕೇಂದ್ರ. ನಂತರದ ಪ್ರಶ್ನೆಗಳನ್ನು ಗಮನಿಸೋಣ. ಈ ಪ್ರಶ್ನೆಗಳಿಗೆ ಎರಡು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಮೊದಲನೇ ಪ್ರಶ್ನೆ ನೋಡಿ, ಕಾವೇರಿ ನದಿ ರೈತರಿಗೆ ಹೇಗೆ ಅನುಕೂಲವಾಗಿದೆ? ಉತ್ತರ, ಕಾವೇರಿ ನದಿಯಿಂದ ರೈತರು ಮೀನು ಸಾಗಾಣಿಕೆ, ಕೃಷಿ, ಪಶುಪಾಲನೆ ಮಾಡಲು ಅನುಕೂಲವಾಗಿದೆ. ಎರಡನೇ ಪ್ರಶ್ನೆ, KRS ಅನ್ನು ನೋಡಲು ದೂರ ದೂರದ ಊರುಗಳಿಂದ ಜನರು ಏಕೆ ಬರುತ್ತಾರೆ? ಉತ್ತರ, KRS ಬಳಿ ಸುಂದರವಾದ ಬೃಂದಾವನವನ್ನು ನಿರ್ಮಿಸಲಾಗಿದ್ದು ಸಂಗೀತ ಕಾರಂಜಿ ಮತ್ತು ದೀಪಾಲಂಕಾರವನ್ನು ನೋಡಲು ದೂರ ದೂರದ ಊರುಗಳಿಂದ ಜನರು ಬರುತ್ತಾರೆ. ನಂತರದ ಮೂರನೇ ಪ್ರಶ್ನೆ, ಕಾವೇರಿ ನದಿಯ ಪ್ರಮುಖ ಜಲಪಾತಗಳು ಯಾವುವು? ಚುಂಚನಕಟ್ಟೆ, ಗಗನಚುಕ್ಕಿ, ಬರಚುಕ್ಕಿ, ಹೊಗೆನಕಲ್ ಕಾವೇರಿ ನದಿಯ ಪ್ರಮುಖ ಜಲಪಾತಗಳಾಗಿದೆ.
ನೋಡಿ ಇದಿಷ್ಟನ್ನು ನಿಮ್ಮ ಕ್ಲಾಸ್ ವರ್ಕಲ್ಲಿ ಬರೀಬೇಕು. ಹಾಗೆ ಒಂದು ಚಟುವಟಿಕೆ ಕೊಟ್ಟಿದ್ದಾರೆ. ಚಟುವಟಿಕೆ ಏನು ಅಂದರೆ ಕಾವೇರಿ ನದಿಯಿಂದಾಗುತ್ತಿರುವ ಇನ್ನೂ ಹೆಚ್ಚಿನ ಉಪಯೋಗ ಏನು ಅನ್ನೋದನ್ನು ಶಿಕ್ಷಕರಿಂದ ಕೇಳಿ ತಿಳಿಯಿರಿ ಅಂತೇಳಿ ಹೇಳಿದ್ದಾರೆ. ಹಾಗೆ ನಿಮ್ಮ ಪೋಷಕರೊಡನೆ ನಿಮಗೆ ಬಿಡುವಿದ್ದಾಗ KRSಗೆ ಭೇಟಿ ನೀಡಿ ಅಲ್ಲಿ ಇರ್ತಕ್ಕಂತಹ ಒಂದು ಸೌಂದರ್ಯವನ್ನು ಅನುಭವಿಸಿ ಅಂತೇಳಿ ಹೇಳ್ತಾ ಇದ್ದಾರೆ. ನಂತರ ಗದ್ಯ ಭಾಗದಲ್ಲಿ ಬಂದಿರತಕ್ಕಂಥ ಪ್ರಮುಖ ಸ್ಥಳಗಳನ್ನು ಶಿಕ್ಷಕರ ಸಹಾಯದಿಂದ ಕರ್ನಾಟಕದ ಭೂಪಟದಲ್ಲಿ ಗುರುತಿಸಿ ಅಂದರೆ ಕರ್ನಾಟಕ ಮ್ಯಾಪ್ನಲ್ಲಿ ನೀವು ಇಲ್ಲಿ ಬಂದಿರತಕ್ಕಂಥ ಪ್ರಮುಖ ಸ್ಥಳ ಏನಿದೆಯಲ್ವಾ, ಮಂಡ್ಯ ಬಂದಿದೆ, ಮೈಸೂರು ಬಂದಿದೆ, ತಲಕಾವೇರಿ ಬಂದಿದೆ, ಗಗನಚುಕ್ಕಿ, ಬರಚುಕ್ಕಿ ಈ ರೀತಿ ಮುಂತಾದ ಸ್ಥಳಗಳು ಬಂದಿದೆ. ಅದನ್ನು ನೀವೇನು ಮಾಡಬೇಕು, ಕರ್ನಾಟಕದ ಭೂಪಟದಲ್ಲಿ ಈ ಸ್ಥಳಗಳನ್ನು ಗುರುತಿಸಬೇಕು. ಅರ್ಥ ಆಯಿತು ಅಲ್ವಾ ಮಕ್ಕಳೇ? ಇದಿಷ್ಟು ಕಾವೇರಿ ಒಂದು ಪಟದ ನೋಟ್ಸ್ ಆಗಿದೆ. ಎಲ್ಲರೂ ಕೂಡ ಆದಷ್ಟು ಬೇಗ ನೋಟ್ಸನ್ನು ಬರೀತೀರಾ ಅಲ್ವಾ? ಥ್ಯಾಂಕ್ ಯು.